ಕೋವಿಡ್ ನಿಯಂತ್ರಣದಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ವಿಫಲವಾಗಿದೆ ಅಂತ ಮಾಜಿ ಸಚಿವ ರಮನಾಥ್ ರೈ ದೂರಿದ್ದಾರೆ. ಅವರು ಮಂಗಳೂರು ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ದಿನನಿತ್ಯ ಕೂಲಿ ಮಾಡಿ ಬದುಕುವ ಜನರ ಪರಿಸ್ಥಿತಿ ಹೇಗೆ ಅನ್ನೋದನ್ನ ಸರ್ಕಾರ ತಿಳಿದುಕೊಳ್ಳಬೇಕು. ಸರ್ಕಾರ ಸಾಮಾನ್ಯ ಮಟ್ಟದ ಆಹಾರ ಕಿಟ್ ವ್ಯವಸ್ಥೆ ಮಾಡಬೇಕು. ಕಟ್ಟಡ ಕಾರ್ಮಿಕ, ಆಟೋ ಡ್ರೈವರ್ಗಳಿಗೆ, ಮುಖ್ಯವಾಗಿ ವಲಸೆ ಕಾರ್ಮಿಕರು ಊರು ಬಿಟ್ಟರೆ ನಮ್ಮ ಕೆಲಸ ಕಾರ್ಯಗಳು ಸ್ತಬ್ಧವಾಗುತ್ತೆ. ಅವರು ತಮ್ಮ ಊರಿಗೆ ಹೋಗದಂತೆ ಅವರ ಬಗ್ಗೆ ಗಮನ ಹರಿಸಬೇಕು. ಅವರಿಗಾಗಿ ಪ್ರತಿ ಪಂಚಾಯತ್ನಲ್ಲಿ ಗಂಜಿ ಕೇಂದ್ರ ತೆರಿಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ವಿದ್ಯುತ್ ಹಾಗೂ ನೀರಿನ ಬಿಲ್ ಮನ್ನಾ ಮಾಡಬೇಕು. ಕೆಲವೊಂದು ರಾಜ್ಯದಲ್ಲಿ ಮನ್ನಾ ಮಾಡಲಾಗಿದೆ, ಇಲ್ಲವಾದಲ್ಲಿ ಸಮಯಾವಕಾಶ ನೀಡಬೇಕು. ಎನ್ಜಿಒಗಳು ಕೆಲಸ ಕಾರ್ಯಗಳಿಗೆ ಸಹಕರಿಸಿದ್ದಲ್ಲಿ ಅವರನ್ನು ಶ್ಲಾಘಿಸಬೇಕು ಎಂದರು. ಕೋವಿಡ್ 19 ಹಿನ್ನೆಲೆಯಲ್ಲಿ ಲಾಕ್ಡೌನ್ ಘೋಷಣೆ ಮಾಡಿದ್ದಾರೆ. ಈ ಲಾಕ್ಡೌನ್ ಸಂದರ್ಭದಲ್ಲಿ ಜನರು ಬದುಕಬೇಕಲ್ವಾ ಅನ್ನುವಂಥದ್ದು, ಅವರು ಬದುಕುವುದು ಹೇಗೆ ಅಂತ ಹೇಳುವಂಥದ್ದನ್ನು ಸರ್ಕಾರ ತಿಳ್ಕೊಳ್ಬೇಕಾಗಿದೆ. ಬಹುಶಃ ನಾವು ಲಾಕ್ಡೌನ್ ಘೋಷಣೆ ಮಾಡೋದು ಭಾರಿ ಸುಲಭ. ಲಾಕ್ಡೌನ್ ಘೋಷಣೆ ಆದ ನಂತರ ದಿನನಿತ್ಯದ ಬದುಕು ಹೇಗೆ ಅಂತ ಹೇಳಿ, ಅದು ಮುಖ್ಯ. ಲಾಕ್ಡೌನ್ ಮಾಡುವಾಗ ಬಡವರಿಗೆ ದಿನನಿತ್ಯ ಬದುಕೋದಕ್ಕಾಗಿ ಒಂದು ಸಾಮಾನ್ಯ ಮಟ್ಟದ ಕಿಟ್ ಕೊಡುವಂತ ಕೆಲಸವನ್ನು ಮಾಡಬೇಕು ಲಾಕ್ಡೌನ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ. ಅದೇ ರೀತಿಯಲ್ಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರಿರ್ಬೋದು, ರಿಕ್ಷಾ ಪುಲ್ಲರ್ಸ್ ಇರ್ಬೋದು, ಅಥವಾ ದಿನಕೂಲಿ ನೌಕರರಿರ್ಬೋದು, ದಿನನಿತ್ಯ ಅವರು ಬದುಕು ಅಂಥವರನ್ನ ಅಂಥವ್ರಿಗೂ ಕೂಡ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರ ಗಮನ ಹರಿಸಬೇಕು. ಮುಖ್ಯವಾಗಿ ದಿನಕೂಲಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ವಲಸೆ ಕಾರ್ಮಿಕರು, ಊರು ಬಿಟ್ಟು ಹೋದರೆ ನಮ್ಮ ಜನಜೀವನ ವ್ಯವಸ್ಥೆ ಸ್ತಬ್ಧ ಆಗ್ತದೆ, ಇಲ್ಲಿ ಯಾವುದೇ ಚಟುವಟಿಕೆ ಇರುವುದಿಲ್ಲ. ವಲಸೆ ಕಾರ್ಮಿಕರು ನಮ್ಮ ಊರನ್ನು ಬಿಟ್ಟು ಹೋಗದಂತೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಕೂಡ ಸರ್ಕಾರಕ್ಕೆ. ಯಾರಾದರೂ ವಲಸೆ ಕಾರ್ಮಿಕರಿಗೆ ದಿನದ ಊಟಕ್ಕೆ ಕಷ್ಟ ಆದರೆ ಪ್ರತಿ ಪಂಚಾಯತ್ನಲ್ಲೂ ಸಣ್ಣ ಗಂಜಿ ಕೇಂದ್ರವನ್ನು ಮಾಡಬೇಕು. ಇನ್ನೊಂದು, ಮನೆ ವಿದ್ಯುತ್ ಬಿಲ್ ಇರ್ಬೋದು, ನೀರಿನ ಬಿಲ್ ಇರ್ಬೋದು, ಹಾಗೆ ಟೆಲಿಫೋನ್ ಬಿಲ್, ಇಂಥದ್ದನ್ನ ಈ ಲಾಕ್ಡೌನ್ ಸಂದರ್ಭದಲ್ಲಿ ಅದನ್ನು ಮನ್ನಾ ಮಾಡ್ತಕ್ಕಂಥ ಮಾಡಬೇಕು. ಕೆಲವು ರಾಜ್ಯದಲ್ಲಿ ವಿದ್ಯುತ್ ಬಿಲ್ಲನ್ನು ಮನ್ನಾ ಮಾಡಿದ್ದಾರೆ. ಆದ್ದರಿಂದ ಇದನ್ನು ಮನ್ನಾ ಮಾಡತಕ್ಕಂಥದ್ದು ಅವರಿಗೆ ಪಾವತಿ ಮಾಡಲು ಸಮಯಾವಕಾಶವನ್ನು ಕೊಡ್ತಕ್ಕಂಥದ್ದು ಕೂಡ ಮಾಡಬೇಕು.